ಸನ್ನಿಧಿ ಕನ್ನಡ ಯೂಟ್ಯೂಬ್ ಚಾನೆಲ್ನ ವೀಕ್ಷಕರಿಗೆಲ್ಲರಿಗೂ ಸ್ವಾಗತ ಕೋರ್ತಾ ಇದ್ದೇನೆ. ನಮ್ಮ ಜೊತೆಗೆ ಇದ್ದಾರೆ ತಿಗಳಾರಪೇಟೆಯ ಶ್ರೀ ಧರ್ಮರಾಯ ಸ್ವಾಮಿ ದೇವಾಲಯದ ಮಾಜಿ ಅಧ್ಯಕ್ಷರು ಹಾಗೂ ತಿಗಳಾರಪೇಟೆಯ ಕುಳದ ಗೌಡರೂ ಆದಂತಹ ಶ್ರೀಯುತ ಟಿ ಎಂ ಅನ್ನೋರು. ಅವರಿಗೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಬಯಸ್ತೇನೆ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದ ಸರ್. ನೀವು ಸುಮಾರು 50 ವರ್ಷಗಳಿಂದ ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಬಂದಿದ್ದೀರಾ. ಅಂತಹ ಸಂದರ್ಭದಲ್ಲಿ ನಿಮಗೆ ಆದಂತಹ ಸಿಹಿ ಮತ್ತು ಕಹಿ ಅನುಭವಗಳನ್ನ ನಮ್ಮ ವೀಕ್ಷಕರೊಂದಿಗೆ ದಯವಿಟ್ಟು ಹಂಚಿಕೊಳ್ಳಿ. ಸಮುದಾಯದವರಿಗೆ ವಂದನೆಗಳನ್ನು ಅರ್ಪಿಸುತ್ತಾ, ಈಗ ಸುಮಾರು 40 ಭಾಗವರೆಗೂ ಬಂದಿದೆ ಆಗುತ್ತೆ. 40 ಭಾಗದವರೆಗೂ ಅಷ್ಟೊಂದು ವಿಚಾರ ಕಲೆಕ್ಟ್ ಆಗ್ಬೇಕಂದ್ರೆ ಎಷ್ಟು ಕಷ್ಟ ಇದೆ, ಏನಿದೆ ಸ್ವಲ್ಪ ಯೋಚನೆ ಮಾಡಬೇಕಾಗಿರುವಂತ ವಿಚಾರ. ಇಷ್ಟು ವಿಚಾರದಲ್ಲಿ ಇಷ್ಟು ಸಂಗ್ರಹಣೆ ಆಗೋದಕ್ಕೆ ನಾನು ಹೇಳೋದಕ್ಕೆ ನನ್ನ ತಾಳ್ಮೆ, ನನ್ನ ಮನ್ಸ್ನಲ್ಲಿ ಬಾಡಿನಲ್ಲಿ ಈ ವಯಸ್ಸಿನಲ್ಲಿ ನನಗೆ ದ್ವೇಷ ಅನ್ನೋದು ಗೊತ್ತಿಲ್ಲ. ತಲೆ ಬಗ್ಗಿಸ್ಬಿಡ್ತೀನಿ ಹೊರತು ತಲೆ ಎತ್ತಕ್ಕೆ ಹೋಗಿಲ್ಲ, ಬಯಸ್ಕೊಳ್ಬಿಡ್ತೀನೋ ಹೊತ್ತು ಬಯೋದಕ್ಕೆ ಹೋಗಲ್ಲ, ಹೊಡೆಸ್ಕೊಳ್ತೀನೋ ಹೊತ್ತು ಹೊಡೆಯೋದಕ್ಕೆ ಹೋಗಲ್ಲ. ಏನಕ್ಕೆ ಇದೆಲ್ಲ? ಏನಕ್ಕೆ? ನನ್ನ ಗುರಿ ತಪ್ಪಬೇಕು ಅಂತ. ನನಗೂ ಯಾವುದು ಗೊತ್ತಿಲ್ಲದಿರೋದೇನೂ ಇಲ್ಲ. ಯಾವ ಹಂತಕ್ಕೂ ಬೇಕಾದ್ರೂ ಕೂಡ ನನ್ನ ಬಾಡಿನಲ್ಲಿದೆ, ಎಲ್ಲ ಹಂತದ ಬಾಡಿನಲ್ಲಿ ನನ್ನಿದೆ, ಶಕ್ತಿ ನನ್ನಲ್ಲಿದೆ, ದೇವಿ ಕೊಟ್ಟಿರ್ತಾರೆ. ಆಮೇಲೆ ಗುರಿ ಎಲ್ಲ ತಪ್ಪದು, ಗುರಿ ತಪ್ಪಬೇಕಾದ್ರೆ ಯಾವ್ದಾದ್ರು ತಾಳ್ಮೆ ಬೇಕು. ಒಂದ್ ದಿವಸ ಅಲ್ಲ, ಒಂದ್ ದಿವಸ ಅದು ಸಮಾಜಕ್ಕೆ ಕೊಡುಗೆ ಸಿಗುತ್ತೆ ಅನ್ನೋದು. ನಾನು 1951 ಹುಟ್ಟಿರೋದು. 1951 ಹುಟ್ಟವಾಗ 1970 18-20 ವರ್ಷ ಹುಡುಗ ಇದ್ದವನೇ ಸಮಾಜ ಸೇವೆಗಿಳಿದವನು. ಆವಾಗ ನಮ್ಮ ತಿರುಗಡರಪೇಟೆಯಲ್ಲಿ ಹಸುಗಳದು ಕಾಂಪಿಟೇಷನ್ ಇತ್ತು. ಹಸುಗಳದು ಕಾಂಪಿಟೇಷನ್ ಅಂತಾರೆ, ಧನುರ್ಮಾಸದಲ್ಲಿ ಅಲಂಕಾರ ಮಾಡಿ ಮಾಡುವಂಥ ವಿಚಾರಗಳಿತ್ತು. ಆ ಅಲಂಕಾರಗಳು ಮಾಡೋದಿರುವಂಥ ವಿಚಾರದಲ್ಲಿ ಅವಾಗ ಅಲಂಕಾರಗಳು ಹಸುಗಳು ಮಾಡೋರು. ಅವಾಗ ನಮಗೆ ಶಂಕರ್ ನಾರಾಯಣ ಅನ್ನೋರು, ನಾರಾಯಣ ಗೌಡ್ರ ಮಗ, ಅವರು ಒಂದು 2 ಸಾರಿ ಮಾಡಿದ್ರು. ಅವಾಗಿಂದ ಸಾರ್ವಜನಿಕ ಸೇವೆ ಮಾಡ್ತಾ ಇದ್ದೆ. ಅನಂತರ ಊರ ಹಬ್ಬಗಳು ಅಂತ ಮಾಡೋದು, ಸಂಧಿ ದೇವರು ಅಂತ ಮಾಡೋದು, ಆಲೋಚನೆ ಶುರು ಮಾಡ್ತಾ ಇದ್ದೆ. ಆ ಅನುಭವದಿಂದ ನಾನು ಸಮಾಜ ಸೇವೆಗೆ ಬಂದು 1974 ಮಾರ್ಕೆಟ್ ಮುಂದೆ, ಸಿಟಿ ಮಾರ್ಕೆಟ್ ಮುಂದೆ ಗಣಪತಿ ದೇವಸ್ಥಾನ ಇವತ್ತು ನೋಡಿರ್ಬೋದು ಯಾವ ಥರ ಮಧ್ಯಭಾಗದಲ್ಲಿ, ಬೆಂಗಳೂರು ಮಧ್ಯಭಾಗದಲ್ಲಿ ಹೆಸರುವಾಸಿಯಾದಂಥ ಈ ಕಡೆ ಸಿಟಿ ಮಾರ್ಕೆಟ್ ಕೃಷ್ಣರಾಜೇಂದ್ರ ಅವ್ರು ಕಟ್ಟಿರೋದು, ಆ ಕಡೆ ವಿಕ್ಟೋರಿಯಾ ಆಸ್ಪತ್ರೆ ಕಟ್ಟಿರೋದು, ಆ ಮಧ್ಯದಲ್ಲಿ ಒಂದು ಜಾಗ ತಗೊಳ್ಬೇಕಾದ್ರೆ ಎಷ್ಟು ಕಷ್ಟ ಇದೆ ಅನ್ನೋ ತಗೊಂಡು ಆ ಜಾಗದಲ್ಲಿ 1974 ನಾನು ಗಣಪತಿ ದೇವಸ್ಥಾನನ ಅಲ್ಲಿ ವಿನಾಯಕ ಯುವಕ ಭಕ್ತ ಮಂಡಳಿ ಅಂತ ಪ್ರಾರಂಭ ಮಾಡಿದ್ದು. ಅವಾಗಿಂದನೂ ನಾನು ಟ್ರೆಸರ್ ಆಗಿ ಇದ್ದೆ. ಅವಾಗ 8 ವರ್ಷ ಮಾಡಿ ಆ ಜಾಗ ತಗೊಳ್ಬೇಕಾದ್ರೆ ಅವಾಗ ನಾನು ಎಷ್ಟು ತಾಳ್ಮೆ ಆಗಿರ್ಬೇಕು, ಎಷ್ಟು ನ್ಯಾಕ್ ಇರಬೇಕು, ಎಷ್ಟು ಪ್ಲಾನ್ ಇರಬೇಕು, ಎಷ್ಟು ಸಾಧ್ಯ ಮಾಡಿರ್ಬೇಕು ನೋಡ್ಕೊಳ್ಳಿ. ಆವತ್ತಿನ ಕಾಲದಲ್ಲೇ 1978 ಜಾತ್ರೆ ಮಾಡ್ತಾ ಇದ್ದೆ, ವಿನಾಯಕ ದಬ್ಬದ್ದು ಚೌತಿ ಮಾಡ್ತಾ ಇದ್ದೆ. 2 ಕಿಲೋಮೀಟರ್ ದೂರ ಜಾತ್ರೆ ಇರೋದು, ಭಯಂಕರ ದಸರಾ, ಮೈಸೂರಿನಲ್ಲಿ ದಸರಾ ಹೆಂಗಾಗ್ತದೋ ಆ ಥರದಲ್ಲಿ ನಾಟ್ಯಗಳು, ವಿವಿಧ ಕಲಾವಿದರುಗಳನ್ನ ಕಲಿಸಿ ಊರಿಂದ ಬಂದು ಕಲಾವಿದರು ಮಾಡಿರೋದು. ಬೆಂಗಳೂರಿನಲ್ಲೇ ನಾಡ ಹಬ್ಬ ಆಗಿರೋದು, ದೊಡ್ಡ ಕೀರ್ತಿ. 16 ಅಡಿ ಗಣಪತಿನ ತಂದು ದೊಡ್ಡ ಕೀರ್ತಿ ಮಾಡೈತೆ ಬೆಂಗಳೂರು ಮಧ್ಯದಲ್ಲಿ. ಅದಕ್ಕೆ ಕೀರ್ತಿ ಪಾತ್ರರಾಗಿದ್ದು ಮೈಂಟೈನ್ ಮಾಡುದು. 1982 ಉದ್ಭವಮೂರ್ತಿ ಮಾಡಿದ್ವಿ, ಭೂಮಿನಲ್ಲಿ ಉದ್ಭವ ಮಾಡಿದ್ದೀರಿ, ಜಾಗ ತಗೊಳ್ಳೋರ್ಗು ಬಿಡ್ಲಿಲ್ಲ, ಜಾಗ ತಗೊಂಡ್ರಿ. ಅವಾಗ ಲೆಕ್ಕ ಹಾಕೊಳ್ಳಿ, ಆವಾಗ 79 ನನಗೆ ಮದುವೆ ಫಿಕ್ಸ್ ಆಯಿತು. ನನಗೆ ಮದುವೆ ಫಿಕ್ಸ್ ಆದವಾಗ ನನಗೆ ವಿಧಿ ಇಲ್ಲ, ಎಂತವ್ರ ಜೊತೆ ಸೇರ್ಲೇಬೇಕಾಯ್ತು, ಸುತ್ತುತ್ತಾ ಇದ್ದೆ, ವಿಧಿ ಇರಲಿಲ್ಲ. ಅವಾಗ ನನಗೂ ನಾನಾ ಥರ ಅಪಪ್ರಚಾರಗಳಿತ್ತು. ನನ್ನ ಮೇಲೆ ಅಪಪ್ರಚಾರ ಇದ್ರು ಕೂಡ ನಾನು ಅಪಪ್ರಚಾರಕ್ಕೆ ಹೋಗ್ತಾ ಇರಲಿಲ್ಲ. ನಾನಾ ಥರ ಇರೋದು ಗುಂಡಾಗಿರಿ ಅಂತ, ನಾನು ಗುಂಡಾಗಿರಿ ಆಗಲೇ ಇಲ್ಲ ಜನ ಆ ರೀತಿ ಆದರು. 78 ಮದುವೆ ಆದೆ, ಇವತ್ತವರೆಗೂ ಹೆಂಗಿದ್ದೀನಿ. ಅವತ್ತೆಲ್ಲ ಜಾತ್ರೆಗಳು ಥರ ಮಾಡ್ತಾ ಇದ್ವಿ. ಹಬ್ಬನ ಬೆಂಗಳೂರಿಗೆ ಫೇಮಸ್ ಆಗಿತ್ತು, ಅದು ತಾಳ್ಮೆ ಇದ್ದಿದ್ದಕ್ಕೆ ಆಯಿತು. ಅದೇ ಥರ ತಾಳ್ಮೆ ಇದ್ದಿದ್ದಕ್ಕೆ ಆ ಸರ್ಕಲ್ನಲ್ಲಿ
ಮಿರ್ಜಾ ಇಸ್ಮಾಯಿಲ್ ಓವಲ್ ಅಂತ ಆಯಿತು ಜಾಗಕ್ಕೆ ಹೆಸರು. ಆ ಜಾಗದ ಜಾಗ ತಗೊಂಡ್ರೆ ಕಾರ್ಪೊರೇಷನಲ್ಲಿ ದೇವಸ್ಥಾನ ಇವತ್ತು ವಿಜೃಂಭಣೆಯಿಂದ ಆಯಿತು. ಅಲ್ಲಿ ಗುಂಪುಗಾರಿಕೆ ಆಯಿತು. ಆ ಜಾಗದಲ್ಲಿ ಆಗೋ ಗುಂಪುಗಾರಿಕೆ ಆಯ್ತು ಅವನೇ ಬಿಟ್ಬಿಟ್ಟೆ ಮಾಡ್ಕೋಗ್ರಿ ಅಂತ. ಮಾಡೋಕ್ಕಾಗಿಲ್ಲ ಯಾವ ಕೈಗೂ, ನಾನಾ ಥರ ವಿಚಿತ್ರವಾಗಿ ಆಡೋದು. ಲೀಡರ್ಶಿಪ್ ಮಾತ್ರ ನನಗೆ ಬೇಕು, ಅವ್ರಿಗೆ ಬೇಕು, ಕೆಲಸ ಮಾತ್ರ ನನಗೆ ಬೇಕು. ಯಾವುದು ಜನ ಯಾವುದು ಈ ಲೀಡರ್ಶಿಪ್ಗಳು? ಆಗ ಸಮಾಜದಲ್ಲಿ ಗುರುತಿಸ್ಕೊಂಡೆ ಮಾರ್ಕೆಟ್ ಗಣೇಶನ ದೇವಸ್ಥಾನದವರು. ಆ ದೇವರನ್ನ ಕುಂಡಿಸೋದಕ್ಕೆ ದಾಡಿಗಳೆಲ್ಲ ಬಿಟ್ಬಿಟ್ಟಿದ್ರಿ, ದಾಡಿಗಳೆಲ್ಲ ಬಿಟ್ಬಿಟ್ಟಿದ್ರಿ. ಜಾಗ ತಗೊಳ್ಳೋರಿಗೂ ಬಿಡಲಿಲ್ಲ. ರಾಮಕೃಷ್ಣ ಹೆಗಡೆ ಕಾಲದಲ್ಲಿ ಜಾಗ ತಗೊಂಡ್ರಿ. ಆಗ ಆಂಧ್ರದಿಂದ ಹೈದರಾಬಾದಿಂದ 18 ಅಡಿ ಗಣಪತಿ ರಥ ಕುಂಡಿಸಿದ್ರಿ. ಈ ರೀತಿ ಎಲ್ಲ ಮಾಡಿದ್ವಿ. ತದನಂತರ ಒಂದು ದೇವಸ್ಥಾನ ತರಂದ ಮಂಟಪವನ್ನು ಮಾಡಿದ್ವಿ. ಆ ಮಂಟಪದಲ್ಲಿ ಒಂದು ಗಣಪತಿ 8 ಅಡಿ ಗಣಪತಿ ಉದ್ದ 5 ಟನ್ನು ಪೀಠ ಗಣಪತಿ ಸ್ಟೇಷನ್ ಎದುರಿಗೆ ಐತೆ. ಆ ಜಾಗದಲ್ಲಿ 5 ಟನ್ ವಿಗ್ರಹನ ಪೀಠ ವಿಗ್ರಹನ ತರಿಸಿ ಅಲ್ಲಿ ಗಣಪತಿ ಕಟ್ಟಬೇಕಾದ್ರೆ ಉದ್ಭವ ಮಾಡ್ಬೇಕಾದ್ರೆ ಅವಾಗ ನಮ್ಮ ಚಾಣಕ್ಯತನ ಹೆಂಗಿರ್ಬೇಕು, ಯಾರು ಊಹೆ ಮಾಡೋಕ್ಕಾಗುತ್ತೆ? ಗೊತ್ತಿಲ್ದಿರ ಮಾಡಿದ್ದೀರ ಅಂದ್ರೆ ಕಟ್ಟಿದ್ದೀರ ಅಂದ್ರೆ ಲೆಕ್ಕ ಹಾಕೊಳ್ಳಿ. ಅದು ಏನು ಮುಖ್ಯಮಂತ್ರಿಗಳನ್ನ ಈಗ ಗುಂಡೂರಾವ್ ಬಂದಿದ್ದಾರೆ, ಸಾಂಗ್ಲಿಯಾನ ಬಂದಿದ್ದಾರೆ, ಎಲ್ಲ ಹೈಯರ್ ಆಫೀಸರ್ IPS ಆಫೀಸರ್ಗಳು ಬಂದಿದ್ದಾರೆ, ಕಮಿಷನರ್ಗಳು ಬಂದವರೆ. ಆ ಸಮಯದಲ್ಲಿ ಬಂದರು ಪೂಜೆ ತಗೊಂಡು ಹೋಗ್ತಾ ಇದ್ರು. ಆ ಸಮಯದಲ್ಲಿ ಹಿಂದೆ ದೇವಸ್ಥಾನ ನಡೀತಾ ಇತ್ತು ಮಂಟಪದಲ್ಲಿ, ಗೊತ್ತಿಲ್ದಿರಂಗೆ. ತರಕಾರಿ ಕೂಲಿನ ಗೂಡನಲ್ಲಿ ಇಟ್ಟಿಗೆಗಳು ತುಂಬೋದು, ಮೇಲೆ 4 ತರಕಾರಿ ಹಾಕೋದು, ಸೊಪ್ಪುಗಳು ಹಾಕೋದು, ತರ್ಸ್ಕೊಂಡು ಹೋಗಿ ಸಪ್ಲೈ ಮಾಡೋದು. ಅವ್ರ ಮುಂದೆನೆ ಯಾರು ಅದು ಮಾಡೋಕ್ಕಾಗುತ್ತೆ, ಯಾರ ಕೈಗೆ ಸಾಧ್ಯ? ಅವಾಗ ಕೋರ್ಟ್ಗೋಯ್ತು ಅದು. ಕೋರ್ಟ್ನಲ್ಲಿ ಏನಾದ್ರು ಇನ್ಸ್ಪೆಕ್ಟರ್ನೆಲ್ಲ ಪಾರ್ಟಿ ಮಾಡ್ಬಿಟ್ರು ಸರ್ಕಲ್ನ. ನೀನು ದೇವಸ್ಥಾನದ ಎದುರಿಗೆ ಇದೆಯಾ, 5 ಅಡಿ 5 8 ಅಡಿ ದೇವಸ್ಥಾನ ವಿಗ್ರಹ ಹೆಂಗೆ ಸ್ಥಾಪನೆ ಆಯಿತು, ನೀನು ಗೊತ್ತಿಲ್ಲದ್ರೆ ಹೆಂಗಾಯ್ತು ಅಂತ ಅವ್ರನ್ನೇ ಪಾರ್ಟಿ ಮಾಡ್ಬಿಟ್ರು. ಅವಾಗ ನನ್ನ ಹಿಡಿಯೋದಕ್ಕೆ ಅರೆಸ್ಟ್ ಮಾಡೋದಕ್ಕೆ ಏನೇನು ಪ್ರಯತ್ನ ಮಾಡಿದ್ರು, ನಾನೇ ಮಾಡಿರೋದು ಅಂದ್ಬಿಟ್ಟು ನನ್ನ ಅಂಗಡಿ ಮುಂದೆ ಕುತ್ಕೊಳ್ತಾ ಇದ್ದೆ. ನಾನು ಎಲ್ಲೂ ಹೋಗ್ತಾ ಇರಲಿಲ್ಲ. ಇನ್ಸ್ಪೆಕ್ಟರ್ಗಳು, CIDಗಳು, CVDಗಳು ಎಲ್ಲ ಕುತ್ಕೊಳ್ಳೋರು. ನಾನು ಅವರೆಲ್ಲ ಅಬ್ಸರ್ವ್ ಮಾಡಿ ರೈತರು ನನಗೆ ಕುತ್ಬಿಡೋರು ಅವರೆಲ್ಲ. ನಾನು ಆ ವಿಚಾರನೇ ಗೊತ್ತಿಲ್ದಂಗೆ ಇರ್ತಾ ಇದ್ದೆ, ಪುಟ್ಟಿ ವ್ಯಾಪಾರ ಮಾಡ್ಕೊಳ್ತಾ ಇದ್ದೆ, ಹೋಗ್ಬಿಡ್ತಾ ಇದ್ದೆ. ಅವಾಗ ನಾನು ಅದನ್ನು ನನ್ನ ತಾಳ್ಮೆನೆ ಉದ್ಭವ ಮಾಡಿದ್ದು ಒಂದು ತಾಳ್ಮೆನೆ. ಅವಾಗ ಅದೆಲ್ಲಿ ಬಂತು ಅಲ್ಲಿಗೆ ಲೆಕ್ಕ ಹಾಕೊಂಡು ಆಮೇಲೆ ನನ್ನ ಹೆಸರು ಬೇಕು, ನಿನ್ನ ಹೆಸರು ಬೇಕು, ನನ್ನ ಹೆಸರು ಬೇಕು, ನಿನ್ನ ಹೆಸರು, ಎಲ್ಲ ಹೆಸರಿಗೆ ಓಡಾಡೋದು. ಹೆಸರು ಕೇಳಿದಾಗ ಹೋಗ ಮಾಡ್ಕೋಗ್ರು ಅಂತ ಇದ್ದೆ. ಕೊನೆಗೆ ನನಗೆ ಬರೋದು. ಅಷ್ಟು ವರ್ಷ ಹಿಡಿತು ನಮ್ಮ ಗುಂಪುಗಾರಿಕೆಗಳಿಂದ. ಅದು ಒಂದು ಕಡೆ ಆಯಿತು. ಅಲ್ಲಿಂದ ಧರ್ಮದರ್ಶಿಗೆ ಬಂದೆ. ಧರ್ಮದರ್ಶಿಗೆ ಬರೋದು ಬಿಡಲೇ ಇಲ್ಲ ನನ್ನ. ಕೊನೆಗೆ ನನ್ನ ಅನ್ನ ಆಟೋಮೆಟಿಕ್ಕಾಗಿ 1991 ಧರ್ಮದರ್ಶಿ ಆದೆ. 91 ಪ್ರಥಮ ಆಗಿ ಧರ್ಮದರ್ಶಿ ಆಗಿತ್ತು. ಅವಾಗ ಲೆಕ್ಕ ಅವಾಗ ಧರ್ಮದರ್ಶಿ ಆದವಾಗ ಪೂರ್ತಿ ಕೆಲಸಗಳು ಮಾಡ್ತಾ ಇದ್ದೆ, ಎಲ್ಲ ಕೆಲಸ ಅದಕ್ಕೆ ಹಿಂದೆಯಿಂದನೂ ಮಾಡ್ತಾ ಇದ್ದೆ. ಧರ್ಮದರ್ಶಿ ಆದಾಗ ಇನ್ನೂ ಹೆಚ್ಚುವರಿ ಹಂಗಾದ. ಅವತ್ತೊಂದು ದಿವಸ 91 ಧರ್ಮದರ್ಶಿ ಆಗಿ 2ನೇ ವರ್ಷದಲ್ಲಿ ಆ ಕರ್ಗು ಸಮಯದಲ್ಲಿ ಆ ಹಾಡುಗಳು ಹಾಕೋದಕ್ಕೆ ಬಿಡ್ತಾ ಇರಲಿಲ್ಲ. ವೀಣೆ, ದೇವ್ರ ನಾಮಗಳು, ಅದೇ ದೇವಸ್ಥಾನದಲ್ಲಿ ನಡೀತಾ ಇತ್ತು. 25 ವರ್ಷ ಸಶಕ್ತವಾಗಿ ವೀಣೆ ನಡೀತಾ ಇತ್ತು. ಅದನ್ನ ಕೇಳ್ಸಾಕರು ಇವಾಗ ಬಂದಿರೋರು, ಅವ್ರ ಹೆಸರು ಅಡ್ವರ್ಟೈಸ್ ತಗೊಳ್ತಾ ಇದ್ದಾರೆ. ಈಗಿರೋ ಕಂಪ್ನಿನವರು ಅಡ್ವರ್ಟೈಸ್ ತಗೊಳ್ತಾ ಇದ್ದ, ನಾನ್ ಮಾಡಿದೆ, ನಾನ್ ಮಾಡಿದೆ, ನಾನ್ ಮಾಡಿದೆ ಅಂತ. ಆ ವೀಣೆ ಕೇಳದಂಗೈತೆ, ಭಾಷಣ ಕೇಳದಂಗೈತೆ. ಅವಾಗ ತಾಳ್ಮೆ ಯಾರು ಪ್ರತಿಷ್ಠಾ ಯಾರು ಮಾಡೋದು ಚಾಣಗಳು? ಅಲ್ಲಿಯೂ ಕಂಪ್ನಿ ಕೂಡ ಯಾರು ನೋಡಿದ್ರೆ ಮನೋರಲ್ಲಿ ಬರ್ತಾರೆ ಅಂತ ನನ್ನಲ್ಲಿ ಕತ್ತಿಗಿರೋದು. ಯಾಕಂದ್ರೆ ಎಲ್ಲ ಕೆಲಸಗಳು ಮಾಡ್ತಾ ಇದ್ದವ್ ನಾನೇ. ಇವರೆಲ್ಲ ಒಂದು ಕಚೇರಿನ ಕುಂದ್ಕೊಂಡು ಕೆಲಸ ತಗೊಳ್ತಾ ಇದ್ದವ್ರು ಇವರು. ಆವಾಗ ನನ್ನೆಲ್ಲ ಕಣ್ಣಿಕರು. ಆಗ ಕುಂಭಾಭಿಷೇಕ ಬಂತು, ಕಲ್ಗಳೆಲ್ಲ ತಂದೆ, ಎಲ್ಲ ಮಾಡಿದೆ. ಆಗೂ ಕೂಡ ಹಿಂಗೆ ಮಾಡೋದು. ಅಲ್ಲಿ ಕೂಡ ಏನ್ ಮಾಡೋದು, ಮನೋರ್ದು ಒಂದು ಇರಬಾರ್ದು ಅಂತ ಮನೋರ್ ದುಡ್ತಿಂದ ಅಂತ ಹಾಕಲು ಏನ್ ಮಾಡೋದು. ಅವಾಗ ತಾಳ್ಮೆ ನೋಡಿ, ಹೇಳ್ಕೋಗ್ರಪ್ಪ ಅಂತ ಇದೆ. ಅವತ್ತೊಂದು ದಿವಸ ನೀನು ನಂಬುತ್ತಿರೋ ಬಿಡ್ತಿರೋ ಗ್ರೈನೇಟ್ ಕಲ್ಲು 1 ಅಡಿಗೆ 2 ಅಡಿದು ಗ್ರೈನೇಟು, 4 ಇಂಚು ದಪ್ಪ ಒಂದು ಗ್ರೈನೇಟು, ಇಂಪೋರ್ಟೆಡ್ ಜರ್ಮನ್ಗೆ ಹೋಗಿ ಹೇಳ್ಬಿಟ್ಟು ರಿಜೆಕ್ಟ್ ಆಗಿ ಬಂದಿರೋದನ್ನ ಬರೀ 100 ರೂಪಾಯಿ ಕೊಟ್ಟರು ದೇವಸ್ಥಾನಕ್ಕೆ ಅಂತ. ಯಾರು? ಡಾಕ್ಟರ್ ರಾಮದಾಸ್, ಡಾಕ್ಟರ್ ರಾಮದಾಸ್ ಮಗ ರವಿ ಅವರು ಅವಾಗ ಅಲ್ಲಿ ಇದಾಗಿದ್ರು, ಅಲ್ಲಿ ಕೆಲಸದಲ್ಲಿದ್ರು, ಇನ್ಚಾರ್ಜರ್ ಆಗಿರು. ಅವಾಗ ನಮ್ಮನ್ನ ಕರೆದುಕೊಟ್ರು. ಆ ತಂದ್ರು 1 ರೂಪಾಯಿ ಕೊಡಲಿಲ್ಲ. ನಮ್ಮ ದೇವಸ್ಥಾನದಿಂದ ನಾಗರಾಜನ್ ಅವರು ಟ್ರೆಸರ್ ಆಗಿದ್ರು, ಕೃಷ್ಣಪ್ಪ ಅವರು ಸಂಚಾಲಕ ಆಗಿದ್ರು. ನಿನಗೆ ಬೇಕಾದ್ರೆ ತಂದಾಕು, ವಸೂಲಿ ಮಾಡ್ಕೋ ಹೋಗುವ ಅಂದ್ರು. 1 ರೂಪಾಯಿ ಕೊಡಲಿಲ್ಲ.
ದೌರ್ಜನ್ಯವಾಗಿ ಕಲ್ಲುಗಳು ತಂದಾಕಿದೆ, ಗ್ರಾನೈಟ್ ಕಲ್ಲುಗಳು, ಸಿರಾ ಕಲ್ಲು ದೌರ್ಜನ್ಯವಾಗಿ ತಂದಾಕಿದೆ, ಅದೆಲ್ಲ ತಂದಾಕರು ಕೂಡ ನನಗೊಂದು ಪಾಪ ವಸೂಲಿ ಮಾಡ್ಕೊ, ನಮ್ಮ ಹತ್ರ ದುಡ್ಡಿಲ್ಲ. ಅವಾಗ ಅವಾಗ ನೀವು ನೋಡಿರ್ತೀರಾ ಬಾರ್ಡರ್ ಕಲ್ಲಾಗಿದೆ ಗ್ರಾನೈಟು, ಕೆಂಪು ಕಂಪು ಕೆಂಪು ಕಪ್ಪುದು ಕೆಂಪುದು ಸ್ಲೇಟ್ ಥರ ಬಾರ್ಡರ್ ಥರ ಇತ್ತು. ಈಗ ಜಗಲಿ ಐತಲ್ಲ, ಜಗಲಿ ಅವಾಗ ಮಾಡಿಸಿದ್ದೆ, ಅದಕ್ಕೆ ಪ್ರಾಕಾರನ ಅವಾಗ ಮಾಡಿಸಿದ್ದೆ. ಆ ಕಲ್ಲನ್ನೆಲ್ಲ ಮಾಡಿಸೋದಕ್ಕೂ ಕೊನೆ ಬಿಡಿದ್ರೆ ಕೊನೆಗೆ ಅದು ತಪ್ಪ ಅಂದ್ಬಿಟ್ರು ವಸೂಲಿ ಮಾಡ್ಕೊಂಡು, ಆ ವಸೂಲಿ ಮಾಡ್ಕೊಂಡು ದುಡ್ಡು ಎತ್ಕೊಂಡು ಲೆಕ್ಕ ಕೊಟ್ಟೆ, ನೀನು ದುಡ್ಡು ತಿಂದ್ಬಿಟ್ಟಿದ್ಯಾ ಅಂದ್ಬಿಟ್ರು. ಗ್ರೈನೇಡ್ ಕಲ್ಲನ್ನ 25 ರೂಪಾಯಿ ತಂದು ಲೆಕ್ಕ ಕೊಟ್ಟರು ಕೂಡ ಒಪ್ಪಲಿಲ್ಲ, ದುಡ್ಡು ಕೇಳಲು ವಸೂಲಿ ಮಾಡ್ಕೊಂಡು, ವಸೂಲಿ ಮಾಡಿ ದುಡ್ಡು ಕಟ್ಟಾದ್ಮೇಲೆ ಲೆಕ್ಕ ಕೊಟ್ಟರು ಕೂಡ ನೀನು ದುಡ್ಡು ತಿಂದ್ಬಿಟ್ಟಿದ್ಯಾ ಅಂದ್ಬಿಟ್ರು. ಹೋಗ್ರಪ್ಪ ಆಗ ಈಗ ಏನು ಗರ್ಭಗುಡಿನಲ್ಲಿ ಇವತ್ತು ನೀವು ಕಣ್ಮುಂದೆ ಇದೆ ನೋಡಿದ್ರೆ, ಈ ಹಿಂದೆ ಇರೋರು ನೋಡಿರೋರು ಇದ್ದೀರೇ, ಇವತ್ತೇನು ಸುತ್ತು ಪ್ರಾಕಾರ ಜಲ್ಲಿ ಎರಡು ಮೆಟ್ಲು ಹಾಕಿದ್ದೀರೋ ಆ ಮೆಟ್ಲು ಅವಾಗಾಗಿದ್ದೆ, 92ನೇ ಇಸ್ವಿನಲ್ಲಿ ಕುಂಭಾಭಿಷೇಕ ಆದವಾಗ ಆಗಿದ್ದೆ. ಗರ್ಭಗುಡಿ ಸುತ್ತು ಏನು ಪ್ರಾಕಾರದಲ್ಲಿ ಇವಾಗ ಸಿರಾಕಲ್ಲು ಹಾಕಿದ್ದಾರೆ ನೋಡಿ, ಆ ಸಿರಾಕಲ್ಲು ಅದೇ ಅವಾಗ ಹಾಕಿದ ಸಿರಾಕಲ್ಲೇ, ಅದನ್ನ ಈಗ ಇರೋ ಸಿರಾಕಲ್ಲು ನೋಡಿ ಹೆಂಗ್ ಜೋಡಿಸೋರೆ ಅಂತ. ನನ್ನ ಕಾಲದಲ್ಲಿ ಹೆಂಗಿತ್ತು ಅಂತದನ್ನ ಹಿಂದಿನ ಫೋಟೋಗಳಿದ್ರೆ ವಿಡಿಯೋಗಳಿರ್ತದೆ ನೋಡಿ, ಪೂರ್ತಿ ಗ್ರೈನೈಟ್ ಕಲ್ಲು ಸಿರಾಕಲ್ನಲ್ಲಿ ಸ್ಕೆಚ್ ಟೈಪ್ ನಲ್ಲಿ ಡಿಸೈನ್ ಟೈಪ್ ನಲ್ಲಿ ಮಾಡಿಸಿ ಒಳ್ಳೆ ಆಕಾರದಲ್ಲಿ ಇದೆ ಅಂತ. ಇದನ್ನ ಅದನ್ನ ನಾನು ಅಧ್ಯಕ್ಷ ಆದ್ಮೇಲೆ 2009ರಲ್ಲಿ ನನ್ನ ತೆಗೆದ್ಬಿಟ್ಟು ಇಂದ್ರಮ್ಮ ಅಧ್ಯಕ್ಷ ಆದವಾಗ ಲಕ್ಷ್ಮಣ್ ಪುಣ್ಯಾತ್ಮ ನಾನು ಮಾಡಿರೋದು ಇರಬಾರ್ದು ಅಂದ್ಬಿಟ್ಟು ಕಾರ್ಪೊರೇಷನ್ ಇಂದ 8 ಲಕ್ಷ ರೂಪಾಯಿ ಬಂತು ದುಡ್ಡು, 8 ಲಕ್ಷ ರೂಪಾಯಿ ತಡೆಯಕ್ಕಾಗ್ದಿರಾ, ನಾನು ಮನೋರ್ ಮಾಡಿರೋದು ಇದು ಯಾಕೆ ಇರಬೇಕು ಅಂತ ಆ ಗ್ರೈನೈಟ್ ಕಲ್ಲನ್ನ ಯಜ್ಞ ತಗೊಂಡ್ಬಿಟ್ಟೈತೆ ಅಂತ ನಮ್ಮ ಶ್ರೀಧರ್ ಗ್ರೈನೈಟ್ ಕಲ್ಲುಗಳನ್ನ ಎಲ್ಲರೂ ಯಜ್ಞ ತಗೊಳ್ತದ. ಅಕಸ್ಮಾತ್ ಒಂದೇ ಎಲ್ಲರೂ ಒಂದು ಜಾಗದಲ್ಲಿ ಹಳ್ಳ ತಗೊಂಡಿರ್ಬೋದು ಯಜ್ಞ ಯಾವ ಯಜ್ಞ ತಗೊಂಡ್ಬಿಟ್ರೆ ನಿನ್ನ ಗರ್ಭಗುಡಿ ಪೂರ್ತಿ ಜಗಲಿನ ಕಿತ್ಬಿಡ್ತೀರಾ, ಕಲ್ಗಳ ಕಿತ್ಬಿಡ್ತೀರಾ ಯಜ್ಞಕ್ಕಾಗಿ. 8 ಲಕ್ಷ ಖಾಲಿ ಮಾಡೋರು ಆರ್ಥಿಕ ಚಲಕರನ್ನು ಉಪಯೋಗಿಸ್ಕೊಂಡ್ರು ಶ್ರೀಧರ್ ಅವರು, ಈ ರೀತಿ ಹೇಳೋರು ಚಲಕರೆ ಅವರು ಕಲ್ಲು ಹಾಕಿಸ್ಬೇಕು ಅಂದ್ರು, ಲಕ್ಷ್ಮಣ ನಾನು ಇರೋದನ್ನ ಇರ್ಬಾರ್ದು ಅಂತ ಅಲ್ಲ ಅವ್ರು ಕಿತ್ತ ಹಾಕೋರು. ಅವಾಗ ಕಿತ್ತಕ್ಕೆ ಹೋಗಿ ಅಂತ ಬಿಟ್ಟೆ ನಾನು, ಮುದ್ರಾಗ ಒಂದು ಲೆಟ್ರ್ ಕೊಟ್ಬಿಟ್ಟಿದ್ರೆ ನಿಲ್ಲಿಸ್ಬಿಟ್ಟಿರೋರು ಏನಾಗುತ್ತೆ ರಿಪೇರಿ ಮಾಡಿದ ಏನಾಗುತ್ತೆ ಅಂತ ಹಿಡ್ಕೊಂಡಿರೋರು, ನನಗೆ ಬೇಕಾಗಿಲ್ಲ ಅಲ್ಲಿ ತಾಳ್ಬೇಕಿದೆ, ಅಲ್ಲಿ ತಗೊಳ್ಳಿ ನಂದು ಪ್ರಾರಂಭ ತಾಳ್ಮೆಯನ್ನು ಪರೀಕ್ಷೆ ಮಾಡಿದ್ರು. ಅದೇ ಥರದಲ್ಲಿ ವಿಗ್ರಹ ಮೊದಲು ಮಾಡುವಾಗ ಆ ವಿಗ್ರಹನ ಈಗೆಲ್ಲ ವಿಗ್ರಹ ಮಾಡುವಾಗ ವಿಗ್ರಹಕ್ಕಾಗೆ ಆಯಿತು, ವಿಗ್ರಹಕ್ಕೆ ಡಿಸೈನ್ ಮಾಡಿಸ್ದೆ, ವಿಗ್ರಹಕ್ಕೆ ಡಿಸೈನ್ ಮಾಡಿಸ್ಬಿಟ್ಟು ಪ್ಲಾನ್ ಎಲ್ಲ ಮಾಡಿಸಿ ಅದು ಯಾವಾಗ ಆ ದೇವಸ್ಥಾನದಲ್ಲಿ ಶಕ್ತಿ ಮಹಿಮೆ ಏನನ್ನೋದು ಗೊತ್ತಾಯ್ತು, ವಿಗ್ರಹಗಳದ್ದು ಮಹಿಮೆ ಏನನ್ನೋದು ಗೊತ್ತಾಯ್ತು. ಆವಾಗ ನಾನು ಯಾರಿಗೂ ಗೊತ್ತಿಲ್ಲದಿರಂಗೆ ಸೈಲೆಂಟ್ ಆದೆ ಶಕ್ತಿ ಏನೈತೆ ಅಂತ. ಈಗ ಏನು ವಿಗ್ರಹ ಆಯಿತೋ ಅದನ್ನ ಸೆಟಪ್ ಮಾಡಿದ್ದು ಪೂರ್ದೆ ಅದೆಲ್ಲ ತಾಳ್ಮೆ ಇದೆ. ಅದೋದ್ಮೇಲೆ ಆರ್ಚನ ಮಾಡಿಸ್ದೆ, ಆರ್ಚನ ಮಾಡಿಸಿದ್ರೆ ಪವಿಯಾರ ಹತ್ರ ಆರ್ಚು ಸಾಹಸೆ ಕರೆದ ಮಂಟಪ ಅಲ್ಲಿ ಆರ್ಚು ಒಬ್ಬರಿಗೂ ಹೇಳಿಲ್ಲ. ಪಿ ಆರ್ ರಮೇಶ್ ಅವರು ಮೇಯರ್ ಆಗಿದ್ರು, ಮೇಯರ್ ಆಗಿ ಪೀರಿಯಡ್ ಕ್ಲೋಸ್ ಆಗ್ತಾ ಇದೆ, ಅವ್ರು ಎಷ್ಟೆಷ್ಟೋ ಪ್ರಯತ್ನ ಮಾಡಿದ್ರು, ಇಂಜಿನಿಯರ್ಗಳು ಶಾಂಕ್ಷನ್ ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ ಅಂದ್ರೆ ಈ ಜಾಗದಲ್ಲಿ ಆರ್ಚ್ ಮಾಡೋದಕ್ಕೆ ಕೊಟ್ಟರೆ ಇದು ಮೈನ್ ಜಾಗ ಕಾರ್ಪೊರೇಷನ್ ಇಂದ ಹೆಂಗ್ ಖರ್ಚು ಮಾಡೋದು ಅಂತ ಅವ್ರು ಹಿಂದೆ ತೊಳೆದ್ರು ಇಂಜಿನಿಯರ್ಗಳು. ರಮೇಶ್ ಕುಮಾರ್ ಯಾಮಾರ್ಸ್ಕೊಂಡ್ಬಂದ್ರು, ಸರ್ ಈಗ ಮಾಡಿದೆ ಆಗ ಮಾಡಿದೆ ಆಗ ಮಾಡಿದೆ ಈಗ ಮಾಡಿದೆ ಅದಕ್ಕೂ ಯಾರು ಬಂದ್ರು, ಇವಾಗ ಕೆಂಪೇಗೌಡ ಟವರ್ ಅಂತ ಮಾಡಿದ್ದಾರೆ ಅದಕ್ಕೂ ರಮೇಶ್ಗೆ ಯಾಮಾರ್ಸ್ಕೊಂಡ್ಬಂದ್ರು. ಕೊನೆಗೆ ಏನ್ ಮಾಡ್ರು ಇದು ಶಾಂಕ್ಷನ್ ಆಗದೆ ಇರೋ ಮೊದ್ಲೆ ನನಗೊಬ್ರು ಇಂಜಿನಿಯರ್ ಹೇಳಿದ್ರು, ನೋಡಿ ಸರ್ ರಮೇಶ್ ಮೇಯರ್ ಆಗಿದ್ದಾರೆ ಇದು ಶಾಂಕ್ಷನ್ ಆಗೋ ಚಾನ್ಸಸ್ ಇಲ್ಲ, ನೀವು ಅರ್ಥ ಗುದ್ಲಿ ಪೂಜೆ ಮಾಡಿಸ್ಬಿಡಿ ಅಂದ್ರು. ಗುದ್ಲಿ ಪೂಜೆ ಮಾಡಿಸ್ಬಿಟ್ರು ಅಂತ ಹೇಳಿದಾಗ ನಾನು ರಮೇಶ್ ಅವ್ರಿಗೆ ಹೇಳಿದ್ಮೇಲೆ ಆಯ್ತು ಮಾಡಿಸು ಅಂದ್ರು, ಯಾಕಂದ್ರೆ ಆದೇಶ ಇಲ್ಲ ಏನೂ ಇಲ್ಲ. ಅವರು ಬಂದರು ಇಂಜಿನಿಯರು MLAಗಳು ಅವರು ಸಾಕರು, ಗುದ್ಲಿ ಪೂಜೆ ಆಗೋಯ್ತು. ಯಾರು ವಿಜಯದಶಮಿನಲ್ಲಿ ವಿಜಯದಶಮಿ ಹಬ್ಬದ ದಿವಸ ಬೆಳಿಗ್ಗೆ 7ವರೆಗೆ ಗುದ್ಲಿ ಪೂಜೆ ಮಾಡಿರೋದು ನೋಡಿದ್ದೀರಾ? ನಾನು ಮಾಡಿಸಿದ್ದೀನಿ. ಎಷ್ಟು ಜನ ಆಯ್ಕೊಂಡು? ಬರೀ 15 ಜನ ಆಯ್ಕೊಂಡು, 15-20 ಜನ ಇಟ್ಕೊಂಡು, ಇಂಜಿನಿಯರ್ಗಳನ್ನ ಆಯ್ಕೊಂಡು, ಚೀಫ್ ಗೆಸ್ಟ್ಗಳಿಗೆ ಯಾರಿಗೂ ಹೇಳ್ದಿರಾ, ಕಂಪ್ನಿನವ್ರಿಗೂ ಯಾರಿಗೂ ಹೇಳ್ದಿರಾ, ಗುದ್ಲಿ ಪೂಜೆ ಮಾಡಿಬಿಟ್ಟೆ. ಗುದ್ಲಿ ಪೂಜೆ ಮಾಡೋದಲ್ದಿರ ಹೋಗಿದೆ ಆಸೆ ಕರೆದ ಮಂಟಪದಲ್ಲಿ, ಈಗ ಏನು ದ್ವಾರ ಬಾಗಿಲು ಆಯ್ತೋ ಅದಕ್ಕೆ ಪೂಜೆ ದ್ವಾರ ಬಾಗಿಲು ಹಾಕಿದ್ರೆ ಇಡೀ ಜಾಗನೇ ಕಬ್ಜಾ ಮಾಡ್ಕೋಬಹುದು, ಮಂಟಪ ಕಟ್ಟಿಸ್ಬೋದು ಅಂತ ಮೊದಲನೇ ಯೋಚನೆ ಮಾಡಿ ಅಲ್ಲಿ ಪೂಜೆ ಮಾಡುತ್ತೆ. ಅಲ್ಲಿಂದ ಪೈವ್ಯಾರ ಹತ್ರ ಬಂದೆ, ಅಲ್ಲಿ ಗುದ್ಲಿ ಪೂಜೆ ಮಾಡಿಸ್ದೆ. ಪೈವ್ಯಾರ ಹೋಟ್ಲಿಗೆ ಹೋದೆ, ಹೋಟ್ಲಿಗೆ ಕರ್ಕೊಂಡೋದೆ, ಟಿಫನ್ ಎಲ್ಲ ಕೊಟ್ಟೆ, 5-10 ಸಾವಿರ ರೂಪಾಯಿನ ಕೆಲಸ ಮುಗಿಸ್ಕೊಂಡೆ. ಇವತ್ತು ಯಾವ ಥರ ಬೃದ್ಧಾಕಾರವಾಗಿ ಆಚೆ ಆಚೆ ಬಂತು, ಆಚೆ ಬಂದಿದ್ದು ಯಾರಿಗೂ ಹೇಳಿಲ್ಲ.
ಕಲ್ಯಾಣ ಮಾಸ್ಟರ್ ಕರೆದಾತ ಮಾಡಿದ್ರು ಯಾರಿಗೂ ಹೇಳಿಲ್ಲ, ಒಬ್ಬರಿಗೂ ಏ ಮೆಸೇಜೆ ಕೊಡ್ತಾ ಇರಲಿಲ್ಲ ನಾನು. ಆ ಮೆಸೇಜೆ ಕೊಟ್ಟದೇ ಇರೋದ್ರಿಂದ ಅಲ್ಲೇ ಆಯಿತು. ಇಲ್ಲಾಂದ್ರೆ ಅವತ್ತೂ ದೇವಸ್ಥಾನ ಪ್ರಕಾರದ ಕಲ್ಕಿತ್ತಿದ್ದಂಗೆ ಅದನ್ನು ಪಿಲ್ಲರ್ ಹಾಕ್ಬಿಟ್ಟು ಕಿತ್ಬಿಟ್ಟು ಉಗಿಸ್ಬಿಟ್ಟಿರೋರು. ಆ ಥರ ಜನ ನಮ್ಮ ಸಮುದಾಯದಲ್ಲಿದ್ದಾರೆ. ಇದು ಒಂದು ಕಡೆ ಆದರೆ ಇನ್ನೊಂದು ಕಡೆ ಏನು ಮಾಡಿದ್ರು, ಅದೊಂದು ಕಿತ್ತಾಕೋದಕ್ಕೆ ಕಿತ್ ಮಾಡಿದ್ರು ಬಿಡಬಾರ್ದು ಅಂತ. ಇನ್ನೊಂದು ಕಡೆ ಏನು ಮಾಡಿದ್ರು, ದೇವಸ್ಥಾನ ಗೋಪುರ ಮಾಡಿದೆ ಅಸಕಾರದ ಮಂಟಪಕ್ಕೆ. ಇವಾಗ ಏನು ಶಕ್ತಿಪೀಠ ಆಯಿತು, ಶಕ್ತಿಪೀಠ 1992 ಮಾಡಿಬಿಟ್ಟಿದ್ದೆ. ಅವಾಗನೇ ಶಕ್ತಿ ಮೊದಲಲ್ಲಿ ಪೀಠ ಪ್ಲೈನ್ ಆಗಿತ್ತು, ಪ್ಲೈನ್ ಆಗಿರೋ ಶಕ್ತಿಪೀಠ ಮಾಡಿದೆ. ಅಲ್ಲಿನೂ ಆಸ್ಪತ್ರೆ ಕೊಡಲಿಲ್ಲ. ಕೊನೆಗೆ ಏನು ಮಾಡಿದೆ, ಆಸ್ಪತ್ರೆ ಕೊಡಲಿಲ್ಲ, ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಪೀಠ ಎಲ್ಲ ರೆಡಿ ಆಗೈತೆ. ಕರ್ದಾಗಿಂದ 2 ತಿಂಗಳೈತೆ, ಆಸ್ಪತ್ರೆ ಕೊಡಲಿಲ್ಲ. ನಾನು ಏನು ಮಾಡಿದೆ ಅಂತ ಹೋಗಿದ್ದಾಗ ಪೀಠದ ಹತ್ರ ಮೇಲೆ ಮಂಟಪಕ್ಕೆ ಗ್ರೇನೇಟ್ಗಳೆಲ್ಲ ಒಡ್ಸಾಕ್ಬಿಟ್ಟೆ. ಅದನ್ನು ಒಡ್ಸಾಕ್ಬಿಟ್ಟೆ, ಗಣೇಶನ ದೇವಸ್ಥಾನದಲ್ಲಿ ಒಡ್ಸಾಕ್ಬಿಟ್ಟೆ. ದಾನಿಗಳಿದ್ದರು, ಒಡ್ಸ್ಬಿಟ್ಟೆ. ಒಡ್ಸ್ಬಿಟ್ಟು ಮೇಲೆ ಏನು ಮಾಡಿದ್ರು, ಏ ಕರ್ದಾಗ ಬಂತು ಬಂತು, ನನಗೇನು ಗೊತ್ತು, ಹೊಡೆದಿದ್ದೀನಿ ಮಾಡ್ಕೋಗ್ರಿ ಅಂದ್ಬಿಟ್ಟೆ. ಗಣೇಶನ ದೇವಸ್ಥಾನದ್ದು ಮಾಡ್ಕೋಗ್ರಿ ಅಂತಂದ್ರೆ ಆಸ್ತೆ ಕರೆದು ಮಾಡ್ಕೊಂಡು ವಿಧಿ ಇಲ್ಲ ಅವ್ರಿಗೆ, ಯಾಕೆ ಹಾಕಿ ಮಾಡಿಸ್ಬಾರ್ದು. ಅವಾಗ ಬಂದ್ಬೋ ಅಂದ್ರೆ ಹಾಂ ಮಾಡಿಸಪ್ಪ ಅಂದ್ರು. ಅವ್ ಇವ್ರಿಗಾದ್ರೆ ಇವ್ರಿಗೆಲ್ಲ ಗುಲಾಮ್ರ, ನಾವು ದಾನವಾಗಿ ನಾವು ಮಾಡೋದು, ನಮ್ಮ ದುಡ್ಡು ನಮ್ಮ ಕಾಸು, ಇವ್ರ ಹತ್ರ ಕೇಳ್ಕೊಬೇಕು, ಇವ್ರ ಹತ್ರ ಸುತ್ತಬೇಕು, ಏನು ಕಾರಣ ಬರ ನನಗೆ ಮಾಡ್ರು. ಇವತ್ತು ಶಾಶ್ವತ ಉಳಿತು, ಯಾರಿಂದ ಉಳಿತು, ಏನಕ್ಕಾಯ್ತು ಅಭಿವೃದ್ಧಿ, ಯಾರಿಂದ ಆಯ್ತು ಅವಾಗ ಅಲ್ಲಿ ಆಯ್ತು. ಅಲ್ಲಿ ಬಂದ ಗೋಪುರ ಕಟ್ಟೋದ್ರಿಂದ ಲೆಕ್ಕೊಂಡು ಬಂದ್ರು. ನನ್ನನ್ನೇ ಮುಜ್ರಾ ಇಲಾಖೆಗೆ ಹೋಗ್ಬಿಟ್ಟು ಧಾರ್ಮಿಕ ಇಲಾಖೆಗೆ ಕರ್ಕೊಂಡು ಹೋಗ್ಬೇಕಾ, ಆಗಮ ಪಂಡಿತರ ಹತ್ರ ಏನೋ ಬಾ ಅಂತ ಕರ್ಕೊಂಡು ಹೋಗ್ಬಿಟ್ಟು ಆಗಮ ಪಂಡಿತರ ಹತ್ರ ಹೇಳ್ತಾ ಇದ್ದಾರೆ, ಸ್ವಾಮಿ ನಮ್ದು ಮಂಟಪ ಏನೋ ಸರಿ ಕಾಣಿಸ್ತಾ ಇಲ್ಲ, ಅಸಕರದ್ದು ಅಲ್ಲಿ 5 ಗೋಪುರ ಡೂಮ್ಗಳು ಕಟ್ಬೇಕಾಗೈತಲ್ಲ, ಗುಮ್ಮಟ ಆ ಜಾಗ ವಿಶಾಲವಾಗೈತೆ, ಓಪನ್ ಸ್ಪೇಸ್ ಐತೆ ಅಂತ ನನ್ನ ಮುಂದೆ ಹೇಳ್ತಾ ಇದ್ದ. ಇದು ಚರ್ಚೆ ಮಾಡ್ಬೋದಾಗಿತ್ತಲ್ಲ ನನ್ನ ಹತ್ರ ಮಾಡಿಲ್ಲ. ಅವಾಗ ಅಲ್ಲಿ ಏನು ಮಾಡಿದ್ರು ಗುಮ್ಮಟ, ಅವಾಗ ಆಗಮ ಪಂಡಿತರು ಸ್ವಾಮಿ ಈತನ ಮಾತು ಕೇಳ್ಬೇಡ್ರಿ, ಈತನ ಕೆಲಸ ಇಲ್ಲ, ಹಾಳು ಮಾಡೋ ಕೆಲಸನೇ ಅಂತ ಅಲ್ಲಿ ಅವ್ರ ಮುಂದೆ ಹೇಳ್ದೆ. ಇದು ಕಾರ್ಪೊರೇಷನ್ ಜಾಗ, ಕಾರ್ಪೊರೇಷನ್ ಅವ್ರು ಮುಜ ಮಾಡೋಕ್ಕೆ ನೀವು ಅದನ್ನು ತಲೆ ಕೆಡ್ಸ್ಕೊಬೇಡ್ರಿ ಅಂತ ಅವ್ರು ಸುಮ್ಮನೆ ಆಗೋರು. ಇಲ್ಲಾಂದ್ರೆ ಅದನ್ನ ಇವಾಗ ಏನು ಗೋಪುರ ಇದೆಯೋ ಅದನ್ನ ಹಾಳು ಮಾಡಿಬಿಟ್ಟಿರು, ಆರ್ಚ್ ಪೈವ್ಯಾರ ಆರ್ಚನ ಅಷ್ಟೇ ಪೋತರಾಜನ್ನ ಹಾಕ್ಬೇಕು ಅಂತ ಬಂದ. ಇಲ್ಲಾಂದ್ರೆ ಅದು ಪೋತರಾಜು ಆಗ್ಬಿಟ್ಟಿರೋದು. ಆ ಪೋತರಾಜ್ ಎಂಟ್ರೆನ್ಸ್ನಲ್ಲಿ ಬರೋರನ್ನೆಲ್ಲ ಕಡಿತೀನಿ ಅಂತ ಇಟ್ಕೊಂಡು ಪೋತರಾಜಿಗೆ ಹೋಗಿದ್ದ. ಅವ್ರ ವಂಶ ಪೋತರಾಜ್ ವಂಶದವ್ರು ಆಗಿರ್ಬೋದು, ಪೋತರಾಜಕ್ಕೂ ಅಲ್ಲಿ ಶಾಂತಿ ಕಾಪಾಡೋದಕ್ಕೆ ಎಷ್ಟು ವ್ಯತ್ಯಾಸ ಇದೆ, ಪಂಚಪಾಂಡವ್ರು ನೆಲೆಸೋದಕ್ಕೂ ದ್ರೌಪದಿ ನೆಲೆಸೋದಕ್ಕೆ ಎಷ್ಟು ವ್ಯತ್ಯಾಸ ಇದೆ. ಅಲ್ಲಿ ಆತ ಅಲ್ಲಿ ಶುರು ಮಾಡ್ದ, ಅಲ್ಲಿ ಒಂದು ಆತಂಕಿರಿಕಾಯ್ತು. ಆಮೇಲೆ ನನಗೇ ಗೊತ್ತಿದ್ರೆ ಉದ್ಘಾಟನೆ ಮಾಡ್ಬಿಟ್ರು, ನಾನು ಜೊತೆನಲ್ಲೇ ಇದ್ದೀನಿ, ನನಗೆ ಗೊತ್ತಿದ್ರೆ ಉದ್ಘಾಟನೆ ಮಾಡ್ಬಿಟ್ರು, ಕಮಿಟಿ ಮೆಂಬರ್ ಆಗಿ ಹೇಳಲಿಲ್ಲ ಇಷ್ಟೆಲ್ಲ ಇದೆ. ಅವಾಗ ಅವಾಗ ನಾನು ತಾಳ್ಮೆ ಅಲ್ಲ. ಅದರಲ್ಲಿ ಏನು ಮಾಡ್ಬಿಟ್ರು, ಈಗ ಹಿಂದಾಗಡೆ ಆದಿಶಕ್ತಿನ ಮಾಡಿದ್ದೆ ದೇವಸ್ಥಾನದಿಂದ ಅಶೋಕರಿಗೆ ಕಳಕ್ ಹೋಗೋವಾಗ ಆ ಯಮ್ಮಂದು ಆಶೀರ್ವಾದ ಇರಲಿ ಅಂತ ಈ ಕಡೆ ಗಣೇಶನ ಈ ಕಡೆ ಮುರುಗನ್ನ ಮಾಡಿದೆ. ಗಣೇಶನ ಮುರುಗನ್ನ ಮಾಡಿದ್ರೆ ಸೆಂಟ್ರಲ್ನಲ್ಲಿ ಆದಿಶಕ್ತಿನ ಮಾಡಿದ್ರೆ ಅದನ್ನ ತೆಗೆದಾಕ್ಬಿಟ್ರು. ಮುತ್ತೆಲ್ಲಮ್ಮನೋ ಅಣ್ಣಮ್ಮನೋ ಮುತ್ತೆಲ್ಲಮ್ಮನೋ ಎಲ್ಲಮ್ಮನೋ ಮಾಡಾಕ್ಬಿಟ್ರು. ಆದಿಶಕ್ತಿದು ನಮ್ದು ದೇವ್ ಕರ್ಗ ಆಶಕರ್ ಬರೋ ಆಶೀರ್ವಾದ ಅಂದರೆ ಅದನ್ನ ಮಾಡಾಕ್ಬಿಟ್ರು. ಮುರುಗಂದು ಇವಾಗ್ಲೂ ನೋಡಿ, ಅಲ್ಲಿ ಆ ದ್ರೌಪದಿ ಇರಬೇಕಾ, ಆ ಎಲ್ಲಿ ಯಾವ ದೇವರು ಐತೆ ನೋಡಿ, ನಿಮ್ಗೆ ಇವಾಗ್ಲೂ ನೋಡಿ ಗೊತ್ತಾಗ್ತದೆ ನಮ್ಮ ಜನ ಎಷ್ಟು ಶಕ್ತಿವಂತರು, ದೇವರುಗಳನ್ನ ಬದಲಾಯಿಸುವಂತ ಎಷ್ಟು ಶಕ್ತಿವಂತರು ಇದ್ದಾರೆ ಅಂತ ನೋಡಿ. ಇಲ್ಲೂ ನೋಡಿ ಅಲ್ಲಿ ಮುರುಗನ್ನ ನೋಡಿ, ಮುರುಗಂದು ಪೀಠ ತ್ರಿಶೂಲ ಎಲ್ಲ ಐತೆ, ಅದು ಮುರುಗ ಅಂತ ಹೇಳಿ ಆಗುತ್ತೇನೋ, ಯಾವ್ದೇ ಥರ ಜನ ಆಯ್ತಾರೆ ಅಲ್ಲಿನೂ ನನ್ಗೇನಾಗಬೇಕು ಮಾಡ್ಕೋಗ್ರಿ, ಇದು ಒಂದು ಇಷ್ಟು ಇದ್ಕೊಳ್ಳಿ, ನಮ್ಮ ಜನ ಹೆಂಗಿದ್ದಾರೆ ಅಂತ ಗೊತ್ತಾಗಲಿ ಅಂತ ಅಲ್ಲಿಯೂ ಬಿಟ್ಟೆ. ಅದೇ ಸಮಯದಲ್ಲಿ ದೇವಸ್ಥಾನದಲ್ಲಿ ತಗೊಳ್ಳಿ, ಒಂದು ವಿಗ್ರಹ ತಂದ್ಕೊಡ್ರು, ಒಂದು ಮಾಡಿಸ್ರು ಲೋಕೇಶ್ ಪೀರಿಯಡ್ನಲ್ಲಿ. ಶ್ರೀಧರ್ ಅವರು ನನಗೆ ಹೇಳಿದ್ರು, ಅಣ್ಣ ಒಂದು ವಿಗ್ರಹ ತಂದಿದ್ದೀರಿ ಕೊಂತಮ್ಮಂದು, ಆ ಒಳ್ಳೆ ಕೆಲಸ ಮಾಡಿದ್ರಪ್ಪ ಅಂತ. ಎಲ್ಲಿ ಅಂದ್ರೆ ತಗೊಂಬಂದು ತೋರಿಸ್ರು. ಒಂದು ದಿವಸ ಸುಮ್ಮನೆ ಆದೆ, ಮಾನ ದಿವಸ ಶ್ರೀಧರ ಯಾವುದು ಇದು ಅಂತ ಕೊಂತಮ್ಮನ್ನ ಕುಂತಮ್ಮನ ಅಂದ್ರು, ಹ್ಞೂ ಕುಂತಮ್ಮನೆ ಯಾರು ಮಾಡಿಕೊಟ್ಟಿದ್ದು ಅಂತ. ಈ ಥರ ಯಾವುದಾಗಿರಿ ರಾಮಚಂದ್ರ, ಯಾರು ಹೇಳಿದ್ರು ಲೋಕೇಶ್, ಓಹ್ ಅವ್ರ ಅಮ್ಮ ಕುಂತಮ್ಮ, ಅವ್ರ ತಾಯಿ ಹೆಸರು ಕುಂತಮ್ಮ ಅಂತ ನಾವು ಕರೆಯೋದು, ಅದೇನೋ ಮಾಡಿಸಿದ್ದಾರೆ ಅಂತ ನಾವು ಸುಮ್ಮನೆ ಆಗ್ಬಿಟ್ಟೆ. ಆಮೇಲೆ ಮಾರನೇ ದಿವಸ ಕರೆದೆ ಸುಧಾರ್ ಬಾ ಇಲ್ಲಿ ಅಂತ. ಸುಧಾರ್ ಇದು ಕರೆಕ್ಟಾಗಿ ವಿಗ್ರಹ ಎತ್ಕೊಂಬಂದೆ ಎತ್ಕೊಂಬಂದೆ, ಇದೇನು ವಿಗ್ರಹ ಹೇಳು ಅಂದೆ. ಏನು ವಿಗ್ರಹ ಅಂತ ಹೇಳೋದಂದ್ರೆ ಕುಂತಮ್ಮನ, ಸರಿ ಕುಂತಮ್ಮನೇನ, ಹ್ಞೂ ಅಂದ್ರು. ಒಂದು ಕೆಲಸ ಮಾಡು, ಸಜ್ಜನರಾಜ್ ಸರ್ಕಲ್ಗೆ ಹೋಗು, ಆ ಮುರುಗನ ದೇವಸ್ಥಾನ ನೋಡು, ಇದೇ ವಿಗ್ರಹ ಐತೆ, ಯಾವ್ದು ನೋಡ್ಕೊಂಡು ಹೋಗು ಅಂತ ಕಳಿಸ್ತೆ. ಅಣ್ಣ ಗೊತ್ತಣ್ಣ ಅದು,
ಮತ್ತೆ ಅದಕ್ಕೂ ಇದಕ್ಕೇನು ವ್ಯತ್ಯಾಸ ಐತೆ ಅಂದೆ. ಅದ್ಯಾವುದು ಆಂಡಾಳಮ್ಮ, ಮತ್ತೆ ಇದ್ಯಾವುದು? ಹಾ ಹೌದಣ್ಣ, ಹೌದಣ್ಣ ಆಂಡಾಳಮ್ಮ. ಅವಾಗ ನಮ್ಮಲ್ಲಿ ಮಾಡಕ್ ಬರೋದಕ್ಕೂ ಮಾಡೋರ್ಗೂ ಎಷ್ಟು ವ್ಯತ್ಯಾಸಗಳಿದೆ. ದುಡ್ಡು ಕೊಡೋರು ಯಾರೋ, ದಾನಿಗಳು ಬರೋರು ಯಾರೋ, ಖರ್ಚುಗಳು ಮಾಡೋರು ಯಾರೋ, ಕಿತ್ತಾಕೋರು ಯಾರೋ, ಅವ್ರದ್ದು ಒಂದು ರೂಪಾಯಿ ಇಲ್ಲ. ಈ ತರ ಸಮಾಜ ಜೊತೆನಲ್ಲಿ ನಾನು ಬೆಳೆದಿದ್ದೀನಿ. ಅವಾಗ ನನ್ನ ತಾಳ್ಮೆಗಳು ನೋಡ್ಕೊಳ್ಳಿ, ಎಷ್ಟೆಷ್ಟು ತಾಳ್ಮೆ ಆಗಿ ಜೊತೆನಲ್ಲಿ ಇದ್ಕೊಂಡು ಮಾಡಿದ್ದೀನಿ ಅಂತ. ಇವ್ರು ಯಾರಿಗೂ ನಾನು ಕೇರೇ ಮಾಡಿಲ್ಲ. ಎಂತೆಂತ ದೊಡ್ಡ ದೊಡ್ಡ ಜೊತೆನಲ್ಲಿ ಇರ್ತಾ ಇದೆ, ವಯಸ್ಸು ಚಿಕ್ಕದು ವಯಸ್ಸಿಗೆ ಗೌರವ ಕೊಡ್ತಾ ಇದೆ, ಸುಮ್ಮನೆ ಇರ್ತಾ ಇದೆ. ನಂಗೆ ಹಿಡಿಸ್ತಾ ಕೆಲಸ ಮಾಡ್ತಾ ಇದ್ದೆ, ಹಿಡಿಲಿಲ್ಲ ಅಂದ್ರೆ ಕೆಲಸ ಮಾಡ್ತಾ ಇರಲಿಲ್ಲ. ಒಂದು ವರ್ಷ ಏನ್ ಮಾಡ್ಬಿಟ್ರು, ಒಂದು ವರ್ಷದಿಂದಾನೆ ಕಿತ್ತಾಕ್ಬಿಟ್ರು. 2000 ಇಸ್ವಿನಲ್ಲಿ ಇರಬೇಕು. ಯಾಕಂದ್ರೆ ಪ್ರತಿಯೊಬ್ರು ಮನೋರಲ್ಲಿ 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 ಅಂತ ಕರಿತಾರೆ, ಕೇಳ್ಕೊಂಡು ಬರೋರು ಕರೆದಲ್ಲಿ ಏನ ಯಾವಾಗ ನೋಡಿದ್ರು ಇವನ್ನ ಕೇಳ್ತಾರೆ ಇವನ್ನ ಕೇಳ್ತಾರೆ ಅಂತ ಕಿತ್ತಾಕ್ಬಿಟ್ರು, ಕಿತ್ಕೋಗ್ರಿ ಅಂತ ಬಿಟ್ಬಿಡ. ಅವತ್ತು ದಿವಸ ಆ ಕಂಪನಿ ಅವ್ರಿಗೆ ಯಾವುದು ಬೈಕ್ ಕೈಕಾಲು ಆಗ್ಲಿಲ್ಲ. ಕೃಷ್ಣಪ್ಪ ಪೀಳು, ನಾನು ಕಚೇರಿ ಮೆಟ್ಲಕ್ಕ ಹೋಗಿಲ್ಲ, ಮಾಡ್ಕೋಗ್ರಿ ಅಂದೆ. ಅವ್ರ ಕೈಗೆ ಎಲ್ಲದಕ್ಕೂ ತಡ್ಲಾಕ್ಬಿಡೋ, ಯಾಕಂದ್ರೆ ಅಲ್ಲಿ ನಿಂತ್ಕೊಂಡು ಕೆಲಸ ಮಾಡ್ಬೇಕು, ಸಾಮಾನು ಕೊಡೋದಕ್ಕೂ ಮಾಡ್ಬೇಕು, ಕರೆಯೋದಕ್ಕೂ ಮಾಡ್ಬೇಕು, ಯಾರು ಕರೆಯೋರಿಲ್ಲ ಮಾಡೋರಿಲ್ಲ, ಎಲ್ಲದಕ್ಕೂ ಲೆಟ್ ಲೆತ್ತಿ. ಅವಾಗ ಬರೋ ವರ್ಷ ಅವರೇ ಕರೆದಾಕೊಂಡ್ರು. ಅವಾಗ ನೋಡಿ ಊಕ್ಕೆ ಡಬಲ್ ರೇಟ್ ಆಯ್ತು. ನಾನು ಇಲ್ದೇ ಇರೋದ್ರಿಂದ ಅವಾಗಿಂದ ಡಬಲ್ ಖರ್ಚು ಆಯ್ತು, ದುಡ್ಡು ತಿನ್ನೋರಾಗೋದು. ಇದು ನನ್ನ ತಾಳ್ಮೆ ಪರೀಕ್ಷೆ ಅನ್ನೋದಕ್ಕೆ. ನಾನು ತಾಳ್ಮೆ ಎಷ್ಟಿದ್ದೇನೆ ಅಂತಂದ್ರೆ, ನಾನು ಲೈಫ್ ಪೂರ್ತಿನೇ ತಾಳ್ಮೆ. ನನಗೆ ದೌರ್ಜನ್ಯ ಗೊತ್ತಿಲ್ಲ, ಅವ್ಯಾರ ಗೊತ್ತಿಲ್ಲ, ಕಲ್ತನೂ ಅಲ್ಲ, ನಾನು ಮಾಡೋಕ್ಕೂ ಹೋಗಿಲ್ಲ. ಇದು ನನ್ನ ತಾಳ್ಮೆ ಇದ್ರೆ, ಈ ತಾಳ್ಮೆಗಳು ಇರೋದ್ರಿಂದಾನೆ ಇಷ್ಟು ಜನದ್ದು ಬಹಿರಂಗವಾಗಿ 10-15 ವರ್ಷದಿಂದ ಪಾಂಪ್ಲೆಟ್ಸ್ಗಳೆಲ್ಲ ಮನೆ ಮನೆಗೂ ಹಂಚ್ಬಿಟ್ಟಿದ್ದೀನಿ. ಯಾವ್ಯಾವ ಕಾಲದಲ್ಲಿ ಏನೇನು ಆಯ್ತು ಎತ್ತಾ ಆಯ್ತು ಅಂತ ಮನೆ ಮನೆಗೂ ಹಂಚ್ಬಿಟ್ಟಿದ್ದೀನಿ. ಅವಾಗಲೇ ಹಂಚ್ಬಿಟ್ಟಿದ್ದೀನಿ. ಯಾಕೆ ಹಂಚಿದೆ? ಆ ಒಂದು ವರ್ಷ ಧನವರ್ಷ ಕಿತ್ತಾಕ್ದವರು ನನ್ನ ಕಿತ್ತಾಕ್ದವ್ರು ಎಲ್ಲರದ್ದು ಬಹಿರಂಗ ಮಾಡಿದೆ. ಯಾರು ವಿರೋಧ ಮಾಡಿಲ್ಲ, ಹೆಸರುಗಳು ಹಾಕಿ ಬಹಿರಂಗ ಮಾಡಿದೆ, ವಿರೋಧ ಮಾಡಿಲ್ಲ. ಅದೇ ತರದಲ್ಲಿ ನನ್ನ ವಾಸುದೇವ ಅನ್ನೋರು ನಮ್ಮ ಸಹೋದರರು ಅಧ್ಯಕ್ಷ ಆದ. ಅಧ್ಯಕ್ಷ ಆದವಾಗ ನಾನು MLA ಆಗ್ಬೇಕಾಯ್ತು, ನಾನು ಮೇಯರ್ ಆಗ್ಬೇಕಾಯ್ತು ಅಂತ ಕೃಷ್ಣಪ್ಪ ಅವರು. ಅವನು ಬಿಡ್ಲೇ ಇಲ್ಲ, ಅಯ್ಯೋ ನಿಂದ ಒಂದ್ಸಲ ದುಡ್ಡು ತಿನ್ಬಿಡಿದ್ದೆ, ಅದು ತಿನ್ಬಿಡಿದ್ದೆ, ಇದು ತಿನ್ಬಿಡಿದ್ದೆ ಅಂತ ವಿಧಾನಸೌಧ ಕಲ್ಕಲ್ಲಿ ಹೇಳ್ಬಿಟ್ರು. ದುಡ್ಡು ಕೊಟ್ಟು ಬಂದರು. ಅವಾಗ ವಾಸು ಅವ್ರಿಗೆ ರೆಕಮೆಂಡಿತ್ತು ಆರು. ಅವಾಗ ಒಂದೇ ವರ್ಷ ಕಿತ್ತಾಕ್ಬಿಟ್ರು. ನಾ ಏನಕ್ಕೆ ನಾಮದಾರರು ಅಂತ. ಓ ನೀನು ನಾಮದಾರ, ನಿಂಗೆ ಇರೋದಕ್ಕೆ ಬಿಡೋಕ್ಕಿಲ್ಲ ಅದು. ನನಗೂ ಅದೇ ಥರ 3 ವರ್ಷಕ್ಕೆ ಬಂದೆ, ಆಟೋಮೆಟಿಕ್ ಆಗಿ ಬಂದೆ, ಲಕ್ಷ್ಮಣ್ ಬಿಡಲಿಲ್ಲ ನಾಮದಾರು ಅಂತ. ಅವ್ ನಾಮದಾರ ಅಂದ್ರೆ ಏನು, ಏನು ತಗೊಂಡಿದ್ದೀರಾ? ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಕೇಳಿ, ಅಪ್ಪಟ ಪಕ್ಕ 200 ತಲೆಮಾನದಿಂದ 200 ವರ್ಷದವನೇನು ಪಕ್ಕ ನಾಮದಾರೆ, ನಿಮ್ಮ ಕುಟುಂಬನೇ ನಾಮದಾರೆ. ಅಂದ್ರೆ ಎಲ್ಲಿಂದ ಬಂತು ಹೇಳ್ರಿ, ಎಲ್ಲೈತೆ ಹೇಳ್ರಿ, ಅವಾಗ ಯಾವ್ದು ಹೆಸರು ಕೊಡ್ತೀರಾ ಕೊಡ್ರಿ ನೋಡೋಣ. ಅದನ್ನ ಇಕ್ಕೊಂಡು ಒಂದ್ಸರಿ ಚಲಕರೆ ನಾನು ಸ್ವಾಮಿ ಒಂದ್ ಕಡೆ ಲಕ್ಷ್ಮಣ್ಣು ಕಾರ್ಪೊರೇಷನ್ ಅವ್ರು ಕೇಳಿದೆ, ಏ ನಾನು ಮುಂಬಾಂಶಕ್ಕೆ ಸೇರ್ಬಿಡ್ತೀನಪ್ಪ, ಏನ್ ಹೇಳ್ತೀರಾ ಅಂತೆ. ಹ್ಞೂ ಸೇರು ಅಂದ್ರು. ಸರಿ, ಮುಂಬಾಂಶನಲ್ಲಿ ಯಾವ ಪಂಗಡ ಉತ್ತಮ ಕೊಡಪ್ಪ ಅಂತಾರೆ, ಅವ್ರು ಕೊಡಕ್ಕಾಗಿಲ್ಲ, ತಳ್ಬಿಡ್ಬಿಟ್ರು. ಅವಾಗ ಲೆಕ್ಕ ಕೊಡಿ, ಪಂಗಡಗಳಿಂದ ನಮ್ಮ ಸಮಾಜ ಏನೇನಾಗ್ತಾ ಐತೆ, ಎತ್ತಾಗ್ತಾ ಐತೆ. ಆ ಇದನ್ನ ಯೋಚನೆ ಮಾಡಿ ಮುಂದಕ್ಕೆ ಮುಂದಿನ ಸಭೆಯಲ್ಲಿ ಪಂಗಡಗಳ ಬಗ್ಗೆ ಹೇಳ್ತೀನಿ. ಪಂಗಡಗಳು ಎಲ್ಲಿಂದ ಬಂತು, ಅದು ಟೈಮ್ ತಗೊಳ್ತದೆ, ಕಾಲಾವಕಾಶ ತಗೊಳ್ತದೆ. ನೀವು ಯಾವುದೂ ಕೂಡ ತಾಳ್ಮೆ ಆಗಿದ್ದು ಮುಂದಿನ ಸಂಚಿಕೆಯಲ್ಲಿ ನೋಡಿ, ಅವಾಗ ನಿಮಗೆ ನಿಜವಾಗ್ಲೂ ಪಂಗಡ ಎಲ್ಲಿ ಬರ್ತದೆ ಎಲ್ಲಿಂದ ಆಯ್ತು ಅಂತ ಈಗಾಗಲೇ ನಿಮಗೆ ತೋರಿಸಿದ್ದೀನಿ. ಭೂಮಂಡಲದಿಂದ ಸೂರ್ಯ ಚಂದ್ರದಿಂದ ತೋರಿಸಿದ್ದೀನಿ, ಇದನ್ನ ವಿವರಣೆ ಕೊಡ್ತೀನಿ. ಎಲ್ಲರೂ ತಪ್ಪದೆ ಮುಂದಿನ ಸಂಚಿಕೆ ನೋಡಬೇಕು ಅಂತ ನಾನು ನಿಮ್ಮ ಕೈ ಕರೆಗೆ ಮುಗಿದು ಕೇಳ್ಕೊತೀನಿ. ಈ ವಿಚಾರ ತಗೊಳಕ್ಕೆ ನೀವು ಮುಂದಿನ ಸಂಚಿಕೆಯಲ್ಲಿ ಮುಂದಿನ ಸಂಚಿಕೆಯಲ್ಲಿ ನಮ್ಮ ಒಡಕುಗಳನ್ನ ಯಾವ್ಯಾವ ಥರದಲ್ಲಿ ಆಗಿ ನಾವು ಒಡಕುಗಳು ಆಗಿದ್ದೀರಿ ಅನ್ನೋದಕ್ಕೆ ಇನ್ನು ಮುಖ್ಯ, ಇದಕ್ಕಿಂತ ದೊಡ್ಡ ಮುಖ್ಯ ಆಗಿರೋದು ನಾಮದಾರ ಮುಮರ್ಶ ಅನ್ನೋದು. ಅದು ನಾಮದಾರ ಮುಮರ್ಶ ಐತಾ ಇಲ್ವ, ಹುಟ್ಟಿರೋದ ಉತ್ಪತ್ತಿ ಮಾಡಿರೋದ, ಬೆಳೆದಿರೋದ ಬೆಳೆಸಿರೋದ, ಎಲ್ಲದಕ್ಕೂ ನಿಮಗೆ ಸಂಕ್ಷಿಪ್ತವಾಗಿ ವಿವರ ಕೊಡ್ತೀನಿ. ಪ್ರತಿಯೊಬ್ಬರು ಇದು ತಪ್ಪುದಿರ ನೋಡಿ, ತಪ್ಪುದಿರ ನೋಡಿದ್ರೆ ಆಗ ನೀವು ಇನ್ನೊಬ್ಬರ ಮಾತು ಕೇಳಬೇಕಾಗಿರೋದೇ ಇಲ್ಲ. ಯಾವ ಪೂಜಾರಿನೂ ಕೇಳಬೇಕಾಗಿಲ್ಲ, ಯಾವ ಮಂತ್ರವಾದಿನೂ ಕೇಳಬೇಕಾಗಿಲ್ಲ. ಈ ವಿಡಿಯೋನ ನೀವು ನೋಡ್ಬಿಟ್ರೆ ಇದನ್ನ ತಾಳೆ ಹಾಕೊಂಡು ಬ್ಯಾಲೆನ್ಸ್ ಮಾಡಿ. ನಿಮ್ಗೆ ಈ ವಿಡಿಯೋನ ಯಾವಾಗ ಬೇಕಾದ್ರೂ ಓಪನ್ ಮಾಡಿದ್ರೆ ಇದನ್ನ ಪರಿಶೀಲನೆ ಮಾಡಿ. ಆ ಪರಿಶೀಲನೆ ಮಾಡಿದಂತವಾಗ ನಿಮ್ಗೆ ಸಿಕ್ಕೋತದೆ ಸತ್ಯಾಂಶ, ಸಿಕ್ಕೋತದೆ.
ಅವಾಗ ನೀವೇ ಬ್ಯಾಲೆನ್ಸ್ ಮಾಡ್ಬೋದು. ಓ ಇದು ಬರ್ತದ ಬರೋಕ್ಕಿಲ್ಲ, ಜಾತಿನಲ್ಲಿ ಐತಾ ಆಗಕ್ಕಿಲ್ಲ, ಇದು ಶ್ರೇಷ್ಠ ಯಾವುದು, ಶ್ರೇಷ್ಠಕ್ಕೆ ಎಲ್ಲಿ ಬಂತು, ಇದರಿಂದ ನಮ್ಮ ಮನೆಗಳನ್ನ ಏನೇನು ತೊಂದರೆಗಳಾಗ್ತಾಯಿದೆ, ನಮ್ಮ ಹೆಣ್ಮಕ್ಳಿಗಿರ್ಬೋದು ಗಂಡ್ಮಕ್ಳಿಗಿರ್ಬೋದು ವಿದ್ಯಾಭ್ಯಾಸಕ್ಕಿರ್ಬೋದು, ನಾವು ಇದರಿಂದ ಏನೇನು ಆಗ್ತಾ ಇದ್ದೀರಿ ಅಂತ ನಿಮ್ಗೆ ಅಲ್ಲಿ ಸಾಕ್ಷಿ ಸಮೇತ ಸಿಗ್ತದೆ. ಪ್ರತಿಯೊಬ್ಬರು ಇದನ್ನು ಶೇರ್ ಮಾಡಿಕೊಂಡು ಏನಾದ್ರು ಒಂದು ವೇಳೆ ನಾನೇನಾದ್ರು ಇದ್ರ ಬಗ್ಗೆ ಉತ್ಪತ್ತಿ ಮಾಡಿಕೊಂಡು ಏನಾದ್ರು ಹೇಳಿದರೆ ದಯವಿಟ್ಟು ಕ್ಷಮಿಸಿ, ಇಲ್ಲ ಕಮಿಟ್ಮೆಂಟ್ ಮಾಡಿ ಎಲ್ಲರೂ ಶೇರ್ ಮಾಡಿಕೊಳ್ಳಿ. ಏನು ತಪ್ಪಿದ್ರನ್ನ ಅದನ್ನು ಶೇರ್ ಮಾಡಿಕೊಳ್ಳಿ, ನಿಮ್ಮನ್ನು ಸ್ವಾಗತಿಸ್ತೀನಿ, ಸ್ವಾಗತಿಸಿ ನಾವೆಲ್ಲ ಬದಲಾವಣೆಯಾಗಿ ಅಭಿವೃದ್ಧಿ ಹಂಚಿಕೆ ಹೋಗೋಣ, ಮುಂದಕ್ಕೆ ಅಭಿವೃದ್ಧಿ ತರೋದಕ್ಕೆ ಏನು ಮಾಡೋಣ, ಸಮಾಜನ ಬೆಳೆಸೋದಕ್ಕೆ ಹೋಗೋಣ. ಅಕಸ್ಮಾತ್ ಇದ್ರೆ ಒಪ್ಪಿಕೊಳ್ಳೋಣ, ನಾನೇನು ಬಿಟ್ಬಿಡಿ ಅಂತ ಹೇಳೋಕ್ಕಿಲ್ಲ, ಇಟ್ಕೊಳ್ಳೋಣ, ಇಲ್ಲ ಅಂತಂದರೆ ಸರ್ಭಾಗ ಮಾಡೋಣ, ಏನು ಮಾಡಬೇಕು ಅಂತ ಹೋಗೋಣ ಅಂತ ಹೇಳ್ತಾ ಮುಂದಿನ ಸಂಚಿಕೆಗೆ ಇದನ್ನು ಎಲ್ಲರ ಸಹಕಾರ ಕೊಟ್ಟು ಅಂತಿಮವಾಗಿ ಅಂತಿಮ ಅಂತ ಬರ್ತದೆ ಹೇಳ್ತೀನೋ ಇನ್ನು ಮುಂದೆ ಯಾವ್ದು ಬರ್ತದೆ ಗೊತ್ತಿಲ್ಲ, ಈ ಒಂದು ಸಮಾಜ ಬೆಳವಣಿಗೆಗೆ ಇದು ಅಂತಿಮವಾಗಿ ಮುಂದಿನ ಸಂಚಿಕೆ ನೋಡಬೇಕು ಅಂತ ನಿಮಗೆ ಕಳಕಳಿಯಿಂದ ಕೇಳ್ಕೊಳ್ತೀನಿ.